ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ಈಗಾಗಲೇ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂಡ್ ಆಲ್ಸೋ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನೀವೆಲ್ಲ ಫಾಲೋ ಮಾಡ್ತಿದ್ರೆ ನಿಮಗೆ ಆಲ್ರೆಡಿ ಈ ವಿಡಿಯೋಗೆ ಈಟ್ ಮಾಡ್ತಿರ್ತೀರಾ ಅಂತ ನನಗೆ ಗೊತ್ತು ಈಗಾಗಲೇ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಹಾಕಿದ್ದೆ ನಿಮ್ಮ ಕ್ವೆಶ್ಚನ್ಸ್ ಏನೆಲ್ಲ ಇದೆಯೋ ನೀವು ನನಗೆ ಡ್ರಾಪ್ ಮಾಡಿ ಅಂಡ್ ಪಿಂಗ್ ಮಾಡಿ ನಾನು ನಿಮ್ಮ ಎಲ್ಲಾ ಕ್ವೆಶ್ಚನ್ಸ್ ಗುನ್ನು ರಿಪ್ಲೈ ಮಾಡ್ತೀನಿ ಒಂದು ಯೂಟ್ಯೂಬ್ ವಿಡಿಯೋ ಮುಖಾಂತರ ಅಂತ ಹೇಳಿ ಇಲ್ಲಿದೆ ಆ ವಿಡಿಯೋ ನಿಮ್ಮ ಎಲ್ಲಾ ಕ್ವೆಶ್ಚನ್ಸ್ ಗೂ ನಾನು ಆನ್ಸರ್ ಮಾಡ್ತೀನಿ इन केस ಏನಾದರೂ ರಿಪೀಟೆಡ್ ಕ್ವೆಶ್ಚನ್ಸ್ ಇದ್ದರೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಆ ಆನ್ಸರ್ ನಿಮಗೆ ಇನ್ನೊಂದು ಮೂಲಕ ಸಿಕ್ಕಿರುತ್ತೆ ಅನ್ಕೋತೀನಿ ನಾನು ಅಲ್ಲಿ ಆನ್ಸರ್ ಮಾಡಿರ್ತೀನಿ ಓಕೆನಾ ನಿಮಗೆ ಆನ್ಸರ್ ಮುಖ್ಯ ಅಲ್ವಾ ಓಕೆ ತುಂಬಾ ತಡ ಮಾಡದೆ ವಿಡಿಯೋ ಒಳಗಡೆ ಹೋಗಿ ಫಸ್ಟ್ ಕ್ವೆಶ್ಚನ್ ಆಲ್ಮೋಸ್ಟ್ ಎಲ್ಲರೂ ಹೇಗಿದ್ದೀರಾ ಅಕ್ಕ ಪಾಪು ಹೇಗಿದೆ ನೀವಿಬ್ರು ಚೆನ್ನಾಗಿದ್ದೀರಾ ಅಣ್ಣ ಹೇಗಿದ್ದಾರೆ ಈ ತರ ಕ್ವೆಶ್ಚನ್ಸ್ ತುಂಬಾ ಜನ ಕೇಳಿದ್ದೀರಾ ಅವರಿಗೆಲ್ಲರಿಗೂ ಇಲ್ಲಿದೆ ಆನ್ಸರ್ ನಾನು ಪಾಪು ಹೇಮಂತ್ ಅವರು ಮೂವರು ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀವಿ ಹ್ಯಾಪಿ ಆಗಿದ್ದೀವಿ ಅಂಡ್ ನೀವು ಸಪೋರ್ಟ್ ಮಾಡ್ತಾ ಇರಬೇಕು ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಬೇಕು ಅವಾಗಲೇ ನಾವು ಚೆನ್ನಾಗಿರಕಾಗೋದು ಓಕೆ ನೆಕ್ಸ್ಟ್ ರಿಪೀಟೆಡ್ ಕ್ವೆಶ್ಚನ್ಸ್ ಏನಪ್ಪಾ ಅಂತಂದ್ರೆ ಶುಕಿ ಬರ್ತ್ಡೇ ಯಾವಾಗ ಅಂತ ಅವಳ ಬರ್ತ್ ಡೇಟ್ ಯಾವುದು ಅಂತ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವಳ ಬರ್ತ್ ಡೇಟ್ 11 ನವೆಂಬರ್ 2021 ಕ್ಲಿಯರ್ ಆಯ್ತಲ್ವಾ ಮತ್ತೆ ತುಂಬಾ ಜನ ಕೇಳ್ತಾರೆ ಏನಪ್ಪ ಅಂತಂದ್ರೆ ಹೇರ್ ಫಾಲ್ ಗೆ ಏನಾದ್ರೂ ಸೊಲ್ಯೂಷನ್ ಕೊಡಿ ಅಂತ ಹೇಳ್ಬಿಟ್ಟು ನಾನು ಪರ್ಟಿಕ್ಯುಲರ್ ಆಗಿ ಎಲ್ಲ ರ್ಯಾಂಡಮ್ ಆಗಿ ನಿಮಗೆ ಸೊಲ್ಯೂಷನ್ ಕೊಡಕ್ ಆಗಲ್ಲ ನನ್ನ ಹೇರ್ ಕೇರ್ ರೂಟೀನ್ ಏನಿದೆಯೋ ನಾನು ಈಗಾಗಲೇ ತುಂಬಾ ಸತಿ ಹೇಳಿದ್ದೀನಿ ಅಂಡ್ ಆಲ್ಸೋ ಅದಕ್ಕೆ ಸಪರೇಟ್ ವಿಡಿಯೋ ಮಾಡಿದ್ದೀನಿ ಪ್ಲೀಸ್ ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಅಂಡ್ ಆಲ್ಸೋ ನಾನು ಈ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಮೈ ಹೇರ್ ಕೇರ್ ರೂಟೀನ್ ಅಂತ ಹೇಳ್ಬಿಟ್ಟು ಪ್ಲೀಸ್ ಅದನ್ನ ಚೆಕ್ ಮಾಡಿ ಮತ್ತೆ ಇನ್ನೊಂದು ಕ್ವೆಶ್ಚನ್ ಏನಪ್ಪ ಅಂತಂದ್ರೆ ನಿಮ್ಮ ವಿಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಮಾತಾಡ್ತೀರಾ ಏನಿದೆಯೋ ಅದು ಫ್ರಾಂಕ್ ಆಗಿ ಮಾತಾಡ್ತೀರಾ ಅಂತ ತುಂಬಾ ಜನನೇ ಕಾಮೆಂಟ್ ಮಾಡ್ತಾರೆ ಇತ್ತೀಚೆಗೆ ನನಗಂತೂ ತುಂಬಾ ಖುಷಿ ಆಗುತ್ತೆ ನಾನು ಏನಿದೆಯೋ ಅದನ್ನೇ ತೋರಿಸ್ತೀನಿ ಇಷ್ಟ ಆಗಿದ್ರೆ ನಾನು ಮಾಡ್ತಿರೋದು ಸರಿ ಅನ್ಸಿದ್ರೆ ನೀವು ಖಂಡಿತವಾಗ್ಲೂ ಸರಿ ಅಂತ ಹೇಳಿ ನಾನು ತಪ್ಪು ಮಾಡ್ತೀನಿ ನಾನು ಮನುಷ್ಯಲೇ ಇನ್ ಕೇಸ್ ನಾನು ಏನಾದರೂ ತಪ್ಪು ಮಾಡಿದ್ರೆ ನೀವು ಆಲ್ವೇಸ್ ವೆಲ್ಕಮ್ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನೀವು ಇಂಥ ತಪ್ಪು ಮಾಡ್ತಾ ಇದ್ದೀರಾ ಪ್ಲೀಸ್ ಇದನ್ನ ಸರಿ ಮಾಡ್ಕೊಳ್ಳಿ ಅಂತ ನೀವು ನಾನು ಖಂಡಿತವಾಗ್ಲೂ ಹೇಳ್ಬೋದು ಅದರಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ನಾನು ಅದನ್ನು ಖಂಡಿತವಾಗ್ಲೂ ಮನಸ್ಸು ಪೂರ್ತಿಯಾಗಿ ನಾನು ಅದನ್ನು ಸ್ವೀಕರಿಸ್ತೀನಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನಾನಂತೂ ಇದರಲ್ಲಿ ನಿಮ್ಮನ್ನ ತುಂಬಾನೇ ಕಾಯಿಸ್ಬಿಟ್ಟಿದ್ದೀನಿ ಅಂತ ನನಗೆ ಗೊತ್ತು ಈ ವಾರದಲ್ಲಿ ಅಥವಾ ಬರೋ ವಾರದಲ್ಲಿ ಈ ವಿಡಿಯೋ ಖಂಡಿತವಾಗ್ಲೂ ಐ ಪ್ರಾಮಿಸ್ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ನಿಮ್ಮ ಜ್ಯುವೆಲರಿ ಕಲೆಕ್ಷನ್ ನಿಮ್ಮ ವೆಡ್ಡಿಂಗ್ ಜ್ಯುವೆಲರಿ ಕಲೆಕ್ಷನ್ ನ ಪ್ಲೀಸ್ ತೋರಿಸಿ ಅಂತ ತುಂಬಾ ಜನ ಕೇಳ್ತಿದ್ರಿ ಐ ಸ್ವೇರ್ ನಾನು ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಅಲ್ಲಿ ನಾನು ಖಂಡಿತವಾಗ್ಲೂ ನನ್ನ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋನ ಮಾಡ್ತೀನಿ ಓಕೆನಾ ಅಂಡ್ ತುಂಬಾನೇ ರಿಪೀಟೆಡ್ ಕ್ವೆಶನ್ ಇದೆ ನಿಮ್ಮ ವಿಡಿಯೋಸ್ ತುಂಬಾನೇ ಚೆನ್ನಾಗಿರುತ್ತೆ ಖುಷಿ ಆಗುತ್ತೆ ನಾನು ನಿಮ್ಮ ವಿಡಿಯೋಸ್ ನೋಡಿ ತುಂಬಾನೇ ಕಲಿತೀನಿ ಅಫ್ಕೋರ್ಸ್ ನಾನೇನು ಪಂಟ್ರಲ್ಲ ಎಲ್ಲ ನಂಗೆ ಬರುತ್ತೆ ಅಂತಲ್ಲ ನೀವು ಕಲಿಸೋದಿದ್ರೆ ನಾನು ಖಂಡಿತವಾಗ್ಲೂ ಹೇಳ್ಬೋದು ನಾನು ಅದನ್ನು ಕಲ್ತ್ಕೋತೀನಿ ನನಗೂ ಗೊತ್ತಿಲ್ಲದೆ ಇರೋದು ತುಂಬಾನೇ ವಿಷಯ ಇರುತ್ತೆ ನನಗೆ ಗೊತ್ತಿರೋಂಥ ಪುಟ್ ಪುಟಾಣಿ ವಿಷಯನ ನಿಮಗೂ ತಿಳಿಸ್ಕೊಡ್ತೀನಿ ಅಷ್ಟೇ ನೆಕ್ಸ್ಟ್ 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 ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಕ್ವೆಶನ್ಸ್ ಇದೆ ಅಂಡ್ ಡಾರ್ಕ್ ಸರ್ಕಲ್ಸ್ಗೆ ತುಂಬ ಜನನೇ ಕೇಳ್ತಾರೆ ಡಾರ್ಕ್ ಸರ್ಕಲ್ಸ್ಗೆ ನೀವೇನು ಮಾಡ್ತಿದ್ವಿ ಮುಂಚೆಯಿಂದನೂ ನನ್ನ ಕಾಲೇಜ್ ಡೇಸಿಂದನೂ ನನಗೆ ಡಾರ್ಕ್ ಸರ್ಕಲ್ಸ್ ತುಂಬಾನೇ ಜಾಸ್ತಿ ಓಕೆನಾ ನಾನು ಯೂಶಲಿ ಏನು ಮಾಡ್ತಿದ್ದೆ ಅಂದರೆ ರೋಸ್ ವಾಟರು ಮತ್ತು ಅಲೋವೆರಾ ಜೆಲ್ಲು ಪತಂಜಲಿದು ಗ್ರೀನ್ ಕಲರ್ ಅಲೋವೆರಾ ಜೆಲ್ ಬರುತ್ತಲ್ಲ ಇವೆರಡನ್ನು ಮಿಕ್ಸ್ ಮಾಡಿ ನೀವು ರಾತ್ರಿ ಹೊತ್ತು ನಿಮ್ಮ ರಿಂಗ್ ಫಿಂಗರಲ್ಲಿ ಕ್ಲೀನಾಗಿ ಮಸಾಜ್ ಮಾಡಿ ಮಾಡಿ ರಾತ್ರಿ ಹಂಗೆ ಬಿಟ್ಬಿಟ್ಟು ಮಲ್ಕೋಬೇಕು ಓಕೆನಾ ಒಂದು 2-3 ಮಿನಿಟ್ಸ್ ಲೈಟ್ ಮಸಾಜ್ ಕೊಟ್ಬಿಟ್ಟು ಹಂಗೆ ಮಲ್ಕೋಬೇಕು ನೀವು ಏನಾದ್ರೂ ಫೇಸ್ ವಾಶ್ ಮಾಡಿ ಎಲ್ಲ ಮಲ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀಟಾಗಿ ಅದು ಡ್ರೈ ಆಗಿಬಿಡುತ್ತೆ ನೀವು ಆರಾಮಾಗಿ ಮಲ್ಕೋಬಹುದು ಓಕೆನಾ ಇದನ್ನ ಟ್ರೈ ಮಾಡಿ ನಿಮಗೆ ವರ್ಕ್ ಆಗಿಲ್ಲ ಅಂತಂದ್ರೆ ಇನ್ನು ಯಾವ್ದಾದ್ರೂ ಕೆಮಿಕಲ್ ಟ್ರೀಟ್ಮೆಂಟ್ ವೈಸ್ ಹೋಗ್ಬೇಕು ಅನ್ಸುತ್ತೆ ನ್ಯಾಚುರಲ್ ಈಸಿ ಪೀಸಿ ಅಫೋರ್ಡಬಲ್ ರೇಂಜ್ ಅಲ್ಲಿ ಅಂತಂದ್ರೆ ಇದನ್ನ ಟ್ರೈ ಮಾಡಿ ನನಗೂ ಇದು ತುಂಬಾನೇ ವರ್ಕ್ ಆಯ್ತು ತುಂಬಾನೇ ಚೆನ್ನಾಗಿದೆ ಇದು ಆಕ್ಚುಲಿ
ನೆಕ್ಸ್ಟ್ ಕ್ವೆಶ್ಚನ್ ಚುಟ್ಟಿಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ ತುಂಬಾ ಜನ ಕೇಳ್ತಾರೆ ನಾನು ಈಗಾಗಲೇ ಸಾಕಷ್ಟು ಸತಿ ರಿಪ್ಲೈ ಮಾಡಿದಿನಿ ಆಲ್ಸೋ ನಾನು ಅದರ ಮೇಲೇನು ವಿಡಿಯೋ ಮಾಡಿದಿನಿ ನನಗೆ ಗೊತ್ತಿಲ್ಲ ಏನಕ್ಕೆ ಸೇಮ್ ಕ್ವೆಶ್ಚನ್ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಜಾನ್ಸನ್ಸ್ ಪ್ರಾಡಕ್ಟ್ಸ್ ಅನ್ನೇ ಶುಕ್ಕಿಗೆ ಯೂಸ್ ಮಾಡೋದು ಅಂಡ್ ಇತ್ತೀಚಿಗೆ ಒಂದು ವಿಡಿಯೋದಲ್ಲಿ ನಾನು ಅವಳಿಗೆ ಊಟ ಮಾಡಿಸೋದು ಒಂದು ಕ್ಲಿಪ್ಪಿಂಗ್ ಹಾಕಿದೆ ಆವಾಗ ನಾನು ಅವಳ ಲಿಪ್ಸ್ ಮಾತ್ರ ಇಷ್ಟು ಮಾತ್ರ ಕ್ಯಾಪ್ಚರ್ ಮಾಡಿ ಹಾಕಿದೆ ಆಮೇಲೆ ಏನು ಲಿಪ್ಸ್ಟಿಕ್ ಹಾಕ್ತಿರಾ ನೀವು ಇಷ್ಟು ಪಿಂಕ್ ಆಗಿದೆ ಬೇಬಿ ಲಿಪ್ಸ್ ಅಥವಾ ಏನಾದರೂ ಮಾಡ್ತೀರಾ ಅಂತ ಹೇಳಿಬಿಟ್ಟು ಇಲ್ಲ ಇಲ್ಲ ನಾನು ಏನು ಮಾಡಲಿಲ್ಲ ಆಕ್ಚುಲಿ ಅವಳ ಲಿಪ್ಸ್ ಗೆ ಅಂತ ಹೇಳಿಬಿಟ್ಟು ನಾನು ಇದುವರೆಗೂ ಏನು ಮಾಡಲಿಲ್ಲ ಅವಳು ಹುಟ್ಟಿದಾಗ್ಲಿಂದ ಅವಳ ಲಿಪ್ಸ್ ಹಾಗೇನೆ ಇರೋದು ಈಗ ಜಾಸ್ತಿ ಪ್ರಾಂಪ್ಟ್ ಆಗಿ ಕಾಣಿಸ್ತಿದೆ ತುಂಬಾನೇ ಜಾಸ್ತಿ ಕಾಣಿಸ್ತಿದೆ ಅವಳ ಸ್ಕಿನ್ ಟೋನ್ ಚೇಂಜ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಆಕ್ಚುಲಿ ಆಲ್ಮೋಸ್ಟ್ ಎಲ್ಲಾ ಶುಕಿ ಬಗ್ಗೆನೇ ಕ್ವೆಶ್ಚನ್ ಇದೆ ಶುಕಿ ಕೂತ್ಕೋತಾಳ ಅಂತ ತುಂಬಾ ಜನ ಕೇಳ್ತಿದ್ದಾರೆ ಸಪೋರ್ಟ್ ಇಲ್ಲೇ ಇನ್ನು ಕೂತ್ಕೋತಾ ಇಲ್ಲ ಆಲ್ಮೋಸ್ಟ್ ಹಿಂಗೆ ಮಾಡ್ತಿದ್ದಾಳೆ ಬಟ್ ಅದರ ಕೂತ್ಕೋತಾಳೆ ಯಾರಾದರೂ ಹಿಂಗ್ ಸಪೋರ್ಟ್ ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಕೂತ್ಕೋತಾಳೆ ಅಂಡ್ ಮುಂದಕ್ಕೆ ಹೋಗಕ್ಕೆ ಟ್ರೈ ಮಾಡ್ತಿದ್ದಾಳೆ ಆಲ್ಮೋಸ್ಟ್ ಮುಂದಕ್ಕೂ ಹೋಗ್ಬಿಡ್ತಾ ಇದ್ದಾಳೆ ಅಂದ್ರೆ ನಾಲ್ಕು ಕಾಲು ಕೈ ಎರಡರಲ್ಲೂ ಮಂಡಿಗಾಲಲ್ಲೂ ಹೋಗ್ತಾ ಇಲ್ಲ ಚಿಕ್ಕದಾಗಿ ಹಿಂಗೆ ತೆಳ್ಕೊಂಡು ಹೊಟ್ಟೆಯಲ್ಲೇ ತೆಳ್ಕೊಂಡು ಮುಂದಕ್ಕೆ ಹೋಗ್ತಿದ್ದಾಳೆ ಟ್ರೈ ಮಾಡ್ತಿದ್ದಾಳೆ ಒಂದೊಂದ್ಸತಿ ಕಾಲಲ್ಲೂ ಎದ್ದೇಳಕ್ ಟ್ರೈ ಮಾಡ್ತಾಳೆ ಬಟ್ ಅಲ್ಲಿ ಆಗಲ್ಲ ಬಿದ್ದೋಗ್ಬಿಡ್ತಾಳೆ ಇಷ್ಟು ಅವಳು ಇಂಪ್ರೂವ್ಮೆಂಟ್ಸ್ ಈಗ ಇನ್ನೊಂದು ಫನ್ನಿ ಕ್ವೆಶ್ಚನ್ ಬಂದಿದೆ ಏನಪ್ಪ ಅಂತಂದ್ರೆ ಆರ್ ಯು ಪ್ರೆಗ್ನೆಂಟ್ ಅಂತ ಕೇಳಿದ್ದಾರೆ ಒನ್ಸ್ ಅಗೇನ್ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಏನಿರ್ಬೋದು ನಾನು ಪ್ರೆಗ್ನೆಂಟ ಅಥವಾ ಇಲ್ಲ ನಾ ಮತ್ತೊಂದ್ಸತಿ ಅಂತ ಹೇಳ್ಬಿಟ್ಟು ನೀವು ನನಗೆ ಗೆಸ್ ಮಾಡಿ ಆಲ್ಸೋ ಅ ಸರ್ಪ್ರೈಸ್ ಇವ್ರು ಕೇಳಿದಾದ್ಮೇಲೆ ಇದು ಸರ್ಪ್ರೈಸ್ ಕ್ವೆಶ್ಚನ್ ಅಂತ ಅನಿಸ್ತಿದೆ ನನ್ನನ್ನು ನೋಡಿದ್ರೆ ನಾನು ಮತ್ತೆ ಪ್ರೆಗ್ನೆಂಟ್ ಅಂತ ನಿಮಗನ್ನಿಸುತ್ತಾ ನನಗೆ ತಿಳಿಸಿ ಓಕೆನಾ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಅಂಡ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಯಾರು ಕೇಳಿದ್ದಾರೆ ಅಫ್ಕೋರ್ಸ್ ಅವ್ರಿಗೆ ಅನ್ಸಿರುತ್ತೆ ನಾನು ನೋಡಿದ ತಕ್ಷಣ ಓಹೋ ಮತ್ತೆ ಪ್ರೆಗ್ನೆಂಟ್ ಆಹಾ ಅಂತ ಅನ್ಸಿರುತ್ತೆ ನಿಮ್ಗೆ ಏನಾದರೂ ಹಂಗೆ ಅನಿಸಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ನನ್ನ ವಿಡಿಯೋಸ್ನ ತುಂಬಾನೇ ನಮ್ಮ ಊರಿನ ಸುತ್ತಮುತ್ತ ಇರುವಂತ ಊರು ಊರಲ್ಲಿರುವಂತ ಜನಗಳೆಲ್ಲ ತುಂಬಾನೇ ನನ್ನ ವಿಡಿಯೋಸ್ನ ನೋಡ್ತಾರೆ ಅವರು ನಾನು ಆ ಊರಿಂದ ಈ ಊರಿಂದ ನಾನು ನಿಮ್ಮನ್ನ ನೋಡಿದ್ದೀನಿ ಅಂತೆಲ್ಲ ತುಂಬಾ ಜನ ಕಮೆಂಟ್ಸ್ ಮಾಡ್ತಿರ್ತಾರೆ ನಂಗಂತೂ ತುಂಬಾನೇ ಖುಷಿ ಆಗುತ್ತೆ ಹೌದಪ್ಪ ನಾವು ಯಾರೋ ಒಬ್ರು ಕಂಡಿಡಿಯುವಂತ ರೇಂಜ್ ಆಗಿದ್ದೀವಿ ಅನ್ನೋದು ಆದ್ರೆ ಕೊಬ್ಬೀಳ್ಬಾರ್ದು ಅಲ್ವಾ ಕೊಬ್ಬೀಳ್ಬಾರ್ದು ಯಾರೋ ನಾವೇನೋ ಮಾಡ್ತಿದ್ದೀವಿ ಅದಕ್ಕೋಸ್ಕರನೇ ಅವ್ರು ನಮ್ಮನ್ನ ಕಂಡಿಡಿತಾರೆ ಹಂಗಂತ ಕೊಬ್ಬೀಳಕ್ ಹೋಗ್ಬಾರ್ದು ಏ ನಂಗೇನು ಹಂಗೇನು ನಾನು ಹಿಂಗಿದ್ದೀನಿ ಹಂಗಿದ್ದೀನಿ ಅವೆಲ್ಲ ಬೇಡ ಇನ್ನು ದೇವ್ರು ಇನ್ನೂ ಚೆನ್ನಾಗಿ ಮಾಡೋಗ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು ಎಲ್ಲರೂ ಚೆನ್ನಾಗಿರೋಣ ಅಷ್ಟೇ ಐ ಲವ್ ಯು ಸೋ ಮಚ್ ಸಿಸ್ಟರ್ ಐ ಲವ್ ಯು ಸೋ ಮಚ್ ಐ ಲವ್ ಯು ಆಲ್ ಯಾರೆಲ್ಲ ನನ್ನ ವಿಡಿಯೋಸ್ನ ತುಂಬಾ ಇಷ್ಟಪಟ್ಟು ನೋಡ್ತಿರೋ ಆ್ಯಂಡ್ ನಿಮಗೆ ನ್ಯೂ ಸಬ್ಸ್ಕ್ರೈಬರು ನಂಗೆ ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮ್ ನಿಮ್ಮ ವಿಡಿಯೋ ನೋಡಿದ ತಕ್ಷಣ ಅಂತೆಲ್ಲ ತುಂಬ ಜನ ಹೇಳ್ತಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ರಿಸೆಪ್ಷನ್ ಔಟ್ಫಿಟ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಒಂದು ಸ್ವಲ್ಪ ಜನ ಕೇಳ್ತಿದ್ದಾರೆ ರೀಸೆಂಟಾಗಿ ಅಫ್ಕೋರ್ಸ್ ಅದನ್ನು ಮಾಡ್ತೀನಿ ಆದಷ್ಟು ಬೇಗ ಮತ್ತೆ ಇನ್ನೊಂದು ಕ್ವೆಶನ್ ನಿಮ್ಮ ಹಸ್ಬೆಂಡ್ ಮನೆಗೆ ನೀವು ಯಾವಾಗ ಹೋಗ್ತೀರಾ ಅಂತ ಹೇಳ್ತಿದ್ದಾರೆ ಯಾವಾಗ ಹೋಗೋದು ಅಂತ ಪ್ಲ್ಯಾನ್ ಇಲ್ಲ 9 ಮಂತ್ ಅಂತ ಅವ್ರು ಹೇಳ್ತಿದ್ದಾರೆ ಆ್ಯಂಡ್ ನಮ್ಮ ಮಮ್ಮಿ ಬರ್ಡೇ ಆದಮೇಲೆ ಹೋಗುವಂತೆ ಅಂತ ಹೇಳ್ತಿದ್ದಾರೆ ಅದಿನ್ನೂ ಫೈನಲೈಸ್ ಆಗಿಲ್ಲ ಇನ್ನು ನೋಡ್ಬೇಕು ಆದರೆ ಒಟ್ಟಲ್ಲಿ ಈಗ ಪ್ರೆಸೆಂಟ್ ನನ್ನ ಮಮ್ಮಿ ಮನೇಲೇ ಇರೋದು ಓ ಆಲ್ಮೋಸ್ಟ್ ಎಲ್ಲ ಸೇಮ್ ಕ್ವೆಶನ್ ಬಂದಿದೆ ಆದಷ್ಟು ನಾನು ಎಲ್ಲ ಕ್ವೆಶನ್ನು ಪಿಕ್ ಮಾಡಿ ಸೇಮ್ ಸಿಮಿಲರ್ ಕ್ವೆಶನ್ಸ್ನ ಪಿಕ್ ಮಾಡಿ ನಾನು ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀನಿ ಅನ್ಕೋತೀನಿ ಯಾವುದಾದ್ರೂ ಮಿಸ್ ಆಗಿದ್ರೆ ಐ ಆಮ್ ಸಾರಿ ನೆಕ್ಸ್ಟ್ ಇನ್ನೂ ಒಂದು ಸೆಷನ್ ಮಾಡ್ತೀವಲ್ಲ ಅಲ್ಲಿ ಬೇಕಾದ್ರೆ ಆನ್ಸರ್ ಮಾಡ್ತೀನಿ ಅಥವಾ ಯಾವುದಾದ್ರೂ ಬ್ಲಾಗ್ಸಲ್ಲಿ ಅಥವಾ ನೀವೇನಾದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿದರೆ ನಾನು ಅದಕ್ಕೂ ರಿಪ್ಲೈ ಮಾಡಿರ್ತೀನಿ ಓಕೆನಾ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಭೇಟಿ ಮಾಡ್ತೀನಿ ಅದೇ ತನಕ ಬಾಯ್ ಬಾಯ್.